ಜುಲೈ ಇಪ್ಪತ್ತೇಳು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು ದಾನಿಯೇಲ ಆರು ಐದು ಎಲ್ಲರೂ ದಾರಿ ತೋರಿಸುವ ಆತ್ಮಗಳಲ್ಲ ದಾನಿಯೇಲನಂತೆ ದಾನಿಯೇಲನಿಗೆ ಕೊಟ್ಟಂತ ದರ್ಶನಗಳು ಪ್ರಕಟಣೆಗಳು ವಿಷಯಗಳನ್ನು ವಿಮರ್ಶಿಸುವ ಮತ್ತು ಅವುಗಳ ಅರ್ಥಗಳನ್ನು ಹೇಳುವಂಥ ವರ ಎಲ್ಲರಿಗೂ ಕೊಟ್ಟಿಲ್ಲ ಆದರೆ ಎಲ್ಲರಲ್ಲೂ ನೀತಿ ತತ್ವಗಳ ಬಗ್ಗೆ ಗಂಭೀರವಾದ ಶ್ರದ್ಧೆ ಭಕ್ತಿ ಇದೆ ಈ ಶ್ರದ್ಧೆ ಮತ್ತು ಭಕ್ತಿ ದೈವ ನಿಯಮದನ್ವಯ ನಮ್ಮ ದಾನಿಯೇಲ ನಮ್ಮ ನಾಯಕ ಕರ್ತನಾದ ಕ್ರಿಸ್ತುವಿನ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಾಗ ಪ್ರತಿ ಹೆಜ್ಜೆಯಲ್ಲೂ ಪರೀಕ್ಷೆಗೊಳಗಾಗುವರು ಹೀಗಿರುವಲ್ಲಿ ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವ ಪ್ರತಿಯೊಬ್ಬನೂ ಅಧರ್ಮವನ್ನು ಬಿಟ್ಟು ಧೈರ್ಯವಂತನಾದ ದಾನಿಯೇಲನಂತೆ ನಂಬಿಗಸ್ತನಾಗಿರಬೇಕು ಆಮೇನ್